ಕೆಲಸ ಮಾಡಿದರೂ ಕೂಡ ಕೆಲವು ಪಟ್ಟಭದ್ರಿತಾ ಶಕ್ತಿಗಳು ನನಗೆ ಅನಿಸ್ತದೆ ನಾನು ಅಣೆ ಬರೆದಾಗ ಮಂತ್ರಿ ಆದರೆ ಸಾಕಂತ ನಾನು ಅನ್ಕೊಂಡಿನಿ ಆದರೆ ನಮ್ಮ ವೈರಿಗಳು ಏನು ಅನ್ಕೊಂಡಾರೋ ಗೊತ್ತಿಲ್ಲ ನನ್ನೇನ ನೀ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನಂತ ತಿಳ್ಕೊಂಡಾರೋ ಏನೋ ಇಷ್ಟು ಕಲೆ ಬಿದ್ದರೆ ನನಗಂದ್ರೆ ಬೇಡ ಸುದ್ದಿ ನಾನು ಒಂದು ಹೇಳ್ತೀನಿ ಬಹಳಷ್ಟು ಜನ ನನಗೆ ಯಾರು ತೊಂದರೆ ಕೊಟ್ಟಾರ ಅವರೆಲ್ಲ ಕೈಲಾಸಕ್ಕೆ ಹೋಗ್ಯಾರ ನೀವು ಸೂಕ್ಷ್ಮ ಹೇಳ್ತೀನಿ ದಯವಿಟ್ಟು ಚುನಾವಣೆ ಮಾಡ್ರಿ ನಾನು ಬೇಡ ಅನ್ನೋದಿಲ್ಲ ವೈಯಕ್ತಿಕ ನಿಂದನೆ ಮಾಡಬೇಡ್ರಿ ಪ್ರಾಮಾಣಿಕವಾಗಿ ಜನಪರವಾದ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ಯಾವತ್ತೂ ಕೂಡ ಯಾರಿಗೂ ಅನ್ಯಾಯ ಮಾಡತಕ್ಕಂತ ಕೆಲಸ ನಾನು ಯಾವತ್ತೂ ಮಾಡಲಿಲ್ಲ ನನ್ನ ರಾಜಕೀಯ ಅವಧಿಯಲ್ಲಿ ಇಲ್ಲಿ ಮುಂಡ್ರಿಗಿ ತಾತ್ನವರು ಕೂತಿದ್ದಾರೆ ಇವತ್ತಿನವರೆಗೂ ನನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಸುಳ್ಳನ್ನು ಕೂಡ ನಾನು ಹೇಳಿಲ್ಲ ನಿಮಗೆ ಗೊತ್ತಿರಲಿ ಒಂದೇ ಒಂದು ಸುಳ್ಳನ್ನು ಕೂಡ ನಾನು ಹೇಳಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ಜನಪರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ಕುಟುಂಬವನ್ನ ಬದಿಗೊತ್ತಿ ಅಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೇವೆ ಇನ್ನು ನನ್ನ ಗುರಿ ಏನಿದೆ ಅಂತಂದ್ರೆ ನಾನೇನ ಇಲ್ಲಿ ನಿರಂತರವಾಗಿ ನಾನು 20 ವರ್ಷ ಶಾಸಕನಾಗಿ ಇರಬೇಕಂತ ನನಗೇನು ಆಸೆ ಇಲ್ಲ 50 ವರ್ಷ ದೇವದುರ್ಗಕ್ಕೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅರಕೆರೆಗೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮಾಡಬೇಕು ಸಾಕಷ್ಟು ಡೆವಲಪ್ಮೆಂಟ್ಸ್ ಮಾಡಬೇಕು ಇನ್ನ ಕಾಲೇಜುಗಳು ಡಿಪ್ಲೊಮಾ ಕಾಲೇಜುಗಳು ರಸ್ತೆಗಳು ಸಾಕಷ್ಟು ಕೆಲಸ ಕಾರ್ಯಗಳು ಮಾಡೋದಿದೆ ಯಾವುದೇ ಅಪಪ್ರಚಾರಗಳಿಗೆ ಕಿವಿಗೊಡಬೇಡ್ರಿ ಯಾರು ಏನು ಸಾಕಷ್ಟು ಬಂದು ಹಳ್ಳಿಯಲ್ಲಿ ಹೇಳ್ತಾ ಇದ್ದಾರೆ ಹಿಂಗೆ ಹಂಗೆ ಅದು ಇದು ಅಂತೇಳಿ ನಾನು ಹೇಳಿದೆ ಏನು ಏನೇನು ಒದರ್ಬೇಕಂತ ಮಾಡಿರಪ್ಪ ನಾಯಿ ಒದಿರಿದಂಗೆ ಒದಿರಿ ಬಿಡ್ರಿ ನಾವು ಆನಿದ್ದಂಗೆ ಯಾವುದು ಕೂಡ ನಾಯಿಗಳನ್ನು ಗಮನಿಸೋಕ್ಕಾಗೋದಿಲ್ಲ ಯಾವತ್ತಿದ್ರೂ ಕೂಡ ನಾವೇನು ತುಳಿತೀವಿ ತುಳಿದಿದ್ದೇ ದಾರಿ ಆನೆ ಕೂಡ ಯಾವತ್ತಿಂದ ತಿರುಗಿ ನೋಡೋದಿಲ್ಲ ಆನೆ ಹೋಗಕ್ಕಲ್ಲಿಗೆ 100 ಶ್ವಾನಗಳು ಬಗಳುತ್ತಿರ್ತವಂತ ಅವು ನಾಯಿಗಳಿದ್ದಂಗ ಬೇರೆ ಪಾರ್ಟಿಯವರು ನಾಯಿಗಳಿದ್ದಂಗ ಆ ನಾಯಿಗಳ ಬಗ್ಗೆ ಯಾವತ್ತೂ ಕೂಡ ಗಮನ ಕೊಡೋದಿಲ್ಲ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದನ್ನು ನಾನು ಹೇಳ್ತೇನೆ ಒಂದು ವರ್ಷದ ಮುಂಚೆ ಗಿರಿಯಪ್ಪ ಸರಿ ಬರ್ಕೇ ನೀನು ಹೇಳ್ತೀನಿ ನಾನು ಈ ವಿಧಾನಸಭಾ ಕ್ಷೇತ್ರದಲ್ಲಿ 1.5 ಲಕ್ಷ ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ತಗೊಳ್ಳದೆ ಹೋದ್ರೆ ರಾಜಕೀಯ ನಿವೃತ್ತಿಯನ್ನು ನಾನು ಘೋಷಣೆ ಮಾಡ್ತೇನೆ ನಿಮ್ಗೆ ಗೊತ್ತಿರಲಿ 1.5 ಲಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ವಿಧಾನಸಭಾ ಕ್ಷೇತ್ರದಲ್ಲಿ 1.5 ಲಕ್ಷ ಮತಗಳನ್ನ ತೆಗೆದುಕೊಳ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತೇನೆ ಇವತ್ತು ಯಾವ ಬೂತ್ನ ಬರಿ ನೀವು ಸವಾಲ್ ಮಾಡ್ತೀನಿ ನಾನು ನಿಮ್ಮ ತಾಕತ್ತಿರಿ ಯಾವವರೆಗೂ ನೀವು ಉಲ್ಲೇಖ ಮಾಡಿಕೊಳ್ಳ್ರಿ 265 ಬೂತಲ್ಲಿ ಪ್ರತಿ ಬೂತಲ್ಲಿ ಕೂಡ ಬಿಜೆಪಿ ಲೀಡ್ ಮಾಡ್ತೀವಿ ಪ್ರತಿ ಬೂತಲ್ಲಿ ನಮ್ಮ ಕೆಲವು ರಿಸ್ಟ್ರಿಕ್ಷನ್ಸ್ ಅದಾವ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ನಮ್ಮಲ್ಲಿ ಏನಂದ್ರೆ ಬಿಜೆಪಿಗೆ 1 ಸೀಟ್ 2 ಸೀಟ್ ಮಾಡ್ಕೊಂಡು ಆರಾಮ್ ಕುಂದ್ರಪ್ಪ ಅಂತಾರ ನಮ್ಮ ಬಿಜೆಪಿ ಅವ್ರು ಏನಾದ್ರೂ 7 ಸೀಟ್ ನನ್ನ ಕಡೆ ಕೊಟ್ರೆ ಒಂದೇ ಸೋತ್ರ ಮೀಸಿ ಉಳಿಸಿ ನಾನು ಗೊತ್ತಿರಲಿ ಈ ರಾಯಚೂರು ಜಿಲ್ಲೆಯಲ್ಲಿ ಆ ಶಕ್ತಿಯನ್ನ ಜನ ನಮಗೆ ತುಂಬಿದ್ದಾರೆ ಪ್ರತಿಯೊಬ್ಬ ಮತದಾರ ನಮ್ಮ ಮಾತಿನ ಮೇಲೆ ನಂಬಿಕೆ ಇದೆ ಯಾವ ಮನೆಗೆ ಹೋಗಿ ಯಾರು ಕೇಳಿದ್ರು ಕೂಡ ಜನ ಯಾರು ಊಟ ಹಾಕೋದಿಲ್ಲ ಅಂತ ಹೇಳೋದಿಲ್ಲ ನಮಗೆ ನನಗೆ ವಿಶ್ವಾಸ ಇದೆ 7ರಲ್ಲಿ ಕನಿಷ್ಠ 5 ಸೀಟನ್ನ 2023 ನಮ್ಮ ಸರ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ ಜಗದೀಶ್ ಶೆಟ್ಟರೆ ಸನ್ಮಾನ್ಯ ಶ್ರೀರಾಮುಲು ಸಾಹೇಬ್ರೇ ನಮ್ಮ ಜಿಲ್ಲೆಯಿಂದ ಕನಿಷ್ಠ 5 ಸ್ಥಾನಗಳನ್ನ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಪ್ರಮಾಣ ಪೂರ್ವಕವಾಗಿ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಇಡೀ ನಮ್ಮ ಜೊತೆಯಲ್ಲಿ ಎಲ್ಲಾ ಸಮುದಾಯದ ಜನ ಇದ್ದಾರೆ ಲಿಂಗಾಯತರಿದ್ದಾರೆ ರೆಡ್ಡಿ ಸಮುದಾಯದ ಜನ ಇದ್ದಾರೆ ಇವತ್ತು ಉಪ್ಪಾರಿದ್ದಾರೆ ಕಬ್ಬೇರಿದ್ದಾರೆ ಹರಿಜನರಿದ್ದಾರೆ ಕುರುಬರಿದ್ದಾರೆ ಅಣ್ಣ ಬಸವಣ್ಣ ಏನು 12ನೇ ಶತಮಾನದಲ್ಲಿ ಏನು ಹೇಳಿದ ಸರ್ವ ಜಾತಿ ಜನಾಂಗಗಳನ್ನ ಕರ್ಕೊಂಡು ಹೋಗ್ತಕ್ಕಂತ ಏನು ಸೂಚನೆಯನ್ನ 12ನೇ ಶತಮಾನದಲ್ಲಿ ಏನು ಕೊಟ್ಟ ಆತ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ ಚಾಚು ತಪ್ಪದೆ ಪಾಲಿಸ್ತಕ್ಕಂಥ ರಾಜಕಾರಣಿ ಈ ಜಿಲ್ಲೆಯಲ್ಲಿ ಯಾರಾದರೂ ಇದ್ರೆ ಅದು ಶಿವನಗೌಡ ನಾಯಕ್ ಅಂತಕ್ಕಂಥದ್ದು ಇವತ್ತು ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನ ಈ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು ನಾನು ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ ಇವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಮೇಲೆ 1000 ಸವಾಲುಗಳು ಬೊತೆಕ 1978ರಿಂದ ಬೊತೆಕ ಯಾವ ಮುಖ್ಯಮಂತ್ರಿಗಳಿಗೂ ಇಷ್ಟು ಮೀಸಲಾತಿ ಸವಾಲುಗಳು ಬಂದಿರಲಿಕ್ಕಿಲ್ಲ ಹಿಂದೆ SM ಕೃಷ್ಣಗೆ ಒಂದು ಸವಾಲು ಬಂದಿತ್ತು ಏನೋ ರಾಜಕುಮಾರ್ ನಡ್ಕೊಂಡು ಹೋಗಿದ್ರು ಅದನ್ನೇನೋ ಬಿಡಿಸ್ಕೊಂಬಂದ್ರು ಅಂದ್ರೆ 100 ರಾಜಕುಮಾರ್ ನಡ್ಕೊಂಡು ಹೋಗಿರ್ತಕ್ಕಂಥ ಸಮಸ್ಯೆಗಳು ಬಸವರಾಜ ಬೊಮ್ಮಾಯಿ ಅವ್ರ ಮುಂದೆ ಬಂದು ಆದರೂ ಗಣಮಗ ಆ ಮನುಷ್ಯ ನೋಡಕ್ಕೊಂಥರ ಇದ್ರೂ ಕೂಡ ಎಲ್ಲನೂ ಕೂಡ ಬ್ರೇನಿನ ಮುಖಾಂತರ ಸೂಟ್ ಮಾಡಿ ಎಲ್ಲ ಸಮಸ್ಯೆಗಳನ್ನು ಹೊಡೆದಾಕಿರ್ತಕ್ಕಂಥ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಯಾರು ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು